ಆತ್ಮೀಯ ಶ್ರೋತೃಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾವು ಸಫಲಃ ಸಮಾಗಮಃ ಎಂಬಂತಹ ಕಾಳಿದಾಸ ರಚಿಸಿದ ಅಭಿಜ್ಞಾನ ಶಾಕುಂತಲಂ ಎಂಬ ನಾಟಕದ ಏಳನೇ ಅಂಕದ ದೃಶ್ಯವನ್ನು ಕೇಳಿಸಿಕೊಳ್ತಾ ಇದ್ವಿ ನೋಡ್ತಾ ಇದ್ವಿ ರೂಪಕವನ್ನು ಅವಲೋಕನ ಮಾಡ್ತಾ ಇದ್ವಿ ನಾವು ಸಫಲಃ ಸಮಾಗಮಃ ಎಂಬ ಶೀರ್ಷಿಕೆಯೇ ಹೇಳುವ ಹಾಗೆ ಇದು ಕಾಳಿದಾಸನ ಶೀರ್ಷಿಕೆಯಲ್ಲ ಈ ವೃತ್ತಾಂತಕ್ಕೆ ನಾವು ಇಟ್ಟಂತಹ ಹೆಸರು ಸಫಲಃ ಸಮಾಗಮ ಅಂತ ಆ ಶೀರ್ಷಿಕೆಯೇ ತಿಳಿಸುವ ಹಾಗೆ ದುಷ್ಯಂತನ ಮಗನಾದ ಸರ್ವದಮನನ ಜೊತೆಗೆ ದುಷ್ಯಂತನ ಸಮಾಗಮ ಸರ್ವದಮನನ ಮುಖಾಂತರ ಶಕುಂತಲೆಯ ಜೊತೆಗೆ ದುಷ್ಯಂತನ ಸಮಾಗಮ ಇದೆರಡೂ ಕೂಡ ಸಂಭವಿಸ್ತದೆ ಸುಖಾಂತವಾಗಿ ಕೊನೆಗೊಳ್ಳುವಂತಹ ಒಂದು ರೂಪಕ ಒಂದು ನಾಟಕ ಅಭಿಜ್ಞಾನ ಶಾಕುಂತಲಂ ಅಂತ ಇದಕ್ಕೆ ಹೆಸರನ್ನ ಇಟ್ಟಿದ್ದೇವೆ ಈ ನಾಟಕದಲ್ಲಿ ಈಗಾಗಲೇ ನಾವು ಕಥೆಯನ್ನ ಹಿಂದಿನ ಪಾಠಗಳನ್ನು ನೋಡಿದ್ರೆ ನಮಗೆ ಅದರ ಕಥೆಯ ವಿವರಣೆ ಗೊತ್ತಾಗ್ತದೆ ಹೇಮಕೂಟ ಪರ್ವತದಲ್ಲಿ ಇರುವ ಮರೀಚಿ ಋಷಿಗಳ ಕಾಶ್ಯಪ ಮಹರ್ಷಿಗಳ ಆಶ್ರಮ ಆಶ್ರಮದ ದ್ವಾರದಲ್ಲಿ ಅವರ ದರ್ಶನಕ್ಕೆ ಹೋಗಬೇಕು ಅವರ ಅನುಗ್ರಹವನ್ನು ಪಡೆಯಬೇಕು ಎಂಬುದಾಗಿ ದುಷ್ಯಂತ ಆಶ್ರಮದ ದ್ವಾರದಲ್ಲಿ ನಿಂತಿದ್ದಾನೆ ದುಷ್ಯಂತನನ್ನು ಕರೆದುಕೊಂಡು ಬಂದಂತಹ ಮಾತಲಿ ಎಂಬ ದೇವೇಂದ್ರನ ಸಾರಥಿ ಅವನು ಮಹರ್ಷಿಗಳ ಅನುಮತಿಯನ್ನು ಪಡೆದು ಬರಲಿಕ್ಕಾಗಿ ಆಶ್ರಮದ ಒಳಗಡೆ ಅವನು ಹೋಗಿದ್ದಾನೆ ಈ ಸಂದರ್ಭದಲ್ಲಿ ಆ ದ್ವಾರದ ಪಕ್ಕದಲ್ಲಿಯೇ ಒಬ್ಬ ಚಿಕ್ಕ ಮಗು ಸರ್ವಧಮನ ಅಂತ ಅವನಿಗೆ ಹೆಸರು ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಆ ಮಗು ಸಿಂಹದ ಮರಿಯ ಜೊತೆಗೆ ಆಡ್ತಾ ಇತ್ತು ಅಂತಹ ಸಂದರ್ಭದಲ್ಲಿ ಆ ಮಗುವಿನಿಂದ ಸಿಂಹದ ಮರಿಯನ್ನು ರಕ್ಷಿಸುವುದಕ್ಕಾಗಿ ಬೇರೆ ಕಡೆಗಳಲ್ಲಾದ್ರೆ ಇದಕ್ಕೆ ವಿರುದ್ಧ ಸಿಂಹದ ಮರಿಯಿಂದ ಮಗುವನ್ನು ರಕ್ಷಿಸುವುದು ಇಲ್ಲಿ ಹಾಗಲ್ಲ ಮಗುವಿನಿಂದ ಸಿಂಹದ ಮರಿಯನ್ನು ರಕ್ಷಿಸುವುದಕ್ಕಾಗಿ ತಾಪಸಿಯರಿ ಇರುವರು ತುಂಬಾ ಪ್ರಯತ್ನ ಪಟ್ಟರು ಸಾಧ್ಯವಾಗಲಿಲ್ಲ ಮಾರ್ಕಂಡೇಯ ಮಹರ್ಷಿ ಮಣ್ಣಿನಿಂದ ರಚಿಸಿದಂತಹ ಮೃತ್ತಿಕಾ ಮಯೂರ ಅದು ಇದೆ ಅದನ್ನು ತಕೊಂಡ್ ಬಾ ಅಂತ ಸುವ್ರತೆಯನ್ನ ಕಳಿಸಿದಾಳೆ ಇನ್ನೊಬ್ಳು ತಾಪಸಿ ಅವಳು ಹೋಗಿ ಅದನ್ನು ತಕೊಂಡು ಬರ್ತಾ ಇದ್ದಾಳೆ ಈ ಮಧ್ಯೆ ದುಷ್ಯಂತನನ್ನ ದುಷ್ಯಂತ ಅಂತ ಗೊತ್ತಿಲ್ಲ ಆ ತಾಪಸಿಗೆ ಒಬ್ಬ ರಾಜ ಹಾಗೆ ಕಾಣ್ತಾನೆ ಅವನನ್ನ ಕರೆದು ಈ ಮಗುವಿನ ಕೈಯಿಂದ ಸಿಂಹದ ಮರಿಯನ್ನ ಬಿಡಿಸಬೇಕು ಅಂತ ಬಿಡಿಸಬೇಕು ಅಂತ ಹೇಳ್ತಾಳೆ ಆವಾಗ ಅವನು ಬಂದು ಆ ಮಗುವಿಗೆ ಉಪದೇಶದ ರೂಪದ ಮಾತುಗಳನ್ನು ಹೇಳ್ತಾನೆ ಏವಂ ಆಶ್ರಮ ವಿರುದ್ಧ ವೃತ್ತಿನ ಸಂಯಮ ಕಿಮಿತಿ ಜನ್ಮತಸ್ತ್ವಯ ಸತ್ವ ಸಂಶ್ರಯ ಸುಖೋಪಿ ದೂಷ್ಯತೆ ಕೃಷ್ಣ ಸರ್ಪ ಶಿಶುನೇವ ಚಂದನಂ ಅಂತ ಇದರ ಅರ್ಥವನ್ನು ನೋಡಿದೆವೆ ಹೇಗೆ ಚಂದನದ ಕಾಡಿನಲ್ಲಿ ಕೃಷ್ಣ ಸರ್ಪ ಎನ್ನುವುದು ಆ ಚಂದನ ವೃಕ್ಷಕ್ಕೆ ಸುತ್ತು ಹಾಕಿಕೊಂಡು ಚಂದನ ವೃಕ್ಷವನ್ನ ತಂಪಾದ ಚಂದನ ಮೃದು ವೃಕ್ಷವನ್ನ ಹಿಂಸಿಸ್ತದೆಯೋ ಹಾಗೆ ನೀನು ಕೂಡ ಈ ಸಿಂಹದ ಮರಿಯನ್ನ ಹಿಂಸಿಸ್ತಾ ಇದ್ದಿ ಅದು ಯೋಗ್ಯವಾದದ್ದಲ್ಲ ಎಂಬುದಾಗಿ ಅವನಿಗೆ ಉಪದೇಶದ ಮಾತನ್ನು ಹೇಳಿದ್ದಾನೆ ಇಲ್ಲಿಯವರೆಗಿನ ಕಥೆ ನಾವು ನೋಡಿದ್ದೇವೆ ಅಲ್ಲಿಂದ ಮುಂದಿನ ಭಾಗವನ್ನ ಇವತ್ತು ಅವಲೋಕನ ಮಾಡೋಣ ತಾಪಸಿ ಹೇಳ್ತಾಳೆ ಭದ್ರಮುಖ ನಖಲ್ ವಯಂ ಋಷಿಕುಮಾರ ಅಂತ ದುಷ್ಯಂತ ಆ ಮಗುವನ್ನ ಮಾತನಾಡಿಸುವಾಗ ಹೇ ಮಹರ್ಷಿ ಪುತ್ರ ಅಂತ ಸಂಬೋಧನೆಯನ್ನ ಮಾಡಿದ್ದ ಎಲೈ ಋಷಿಕುಮಾರನೇ ಮಹರ್ಷಿಯ ಮಗನೇ ಎಂಬುದಾಗಿ ಸಂಬೋಧಿಸಿದ್ದ ಅವನು ಯಾರು ಅಂತ ಗೊತ್ತಿಲ್ಲ ಆಶ್ರಮದಲ್ಲಿ ಬೆಳೆದ ಬೆಳೀತಾ ಇರುವ ಮಗುವಾದ್ರಿಂದ ಯಾವುದೋ ಮಹರ್ಷಿಯ ಮಗ ಅಂತ ತಿಳ್ಕೊಂಡು ಆ ರೀತಿಯ ಸಂಬೋಧನೆಯನ್ನ ಮಾಡಿದ್ದ ಅವನ ಸಂಬುದ್ಧಿಯನ್ನ ಅಂದರೆ ಸಂಬೋಧನೆ ಮಾಡಿದ ಪ್ರ ಪ್ರಥಮ ವಿಭಕ್ತಿಯ ಏಕವಚನದ ಮಾತಿಗೆ ತಾಪಸಿ ಉತ್ತರವನ್ನು ಹೇಳ್ತಾಳೆ ಭದ್ರಮುಖ ಸುಮುಖನೇ ಅಂತರ್ಥ ಸುಂದರವಾದ ಮುಖವುಳ್ಳವನೇ ಅಂತರ್ಥ ಸುಂದರ ಆಕೃತಿಯವನೇ ಎಂಬ ಅರ್ಥ ಇನ್ನೊಬ್ಬರ ಜೊತೆಯಲ್ಲಿ ಮಾತನಾಡುವಾಗ ಅವರನ್ನು ಸಂಬೋಧಿಸಿ ಮಾತನಾಡಬೇಕು ಎಂಬುದು ಸಂಪ್ರದಾಯ ಅದಕ್ಕಾಗಿ ಆಕೆ ಹಾಗೆ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು ಭದ್ರಮುಖ ನಖಲು ಅಯಂ ಋಷಿಕುಮಾರಃ ಅಯಂ ಋಷಿಕುಮಾರ ನಖಲು ಅಂತ ಅರ್ಥ ಇವನು ಋಷಿಕುಮಾರನು ಅಲ್ಲವಷ್ಟೇ ಅಂತ ಅಯಂ ಋಷಿಕುಮಾರ ನ ಅಂತಂದ್ರೆ ಇವನು ಋಷಿಕುಮಾರನು ಅಲ್ಲ ಅಂತ ಖಲು ಎಂಬ ಅವ್ಯಯವನ್ನು ಬಳಸಿದ್ರೆ ಇವನು ಋಷಿಕುಮಾರನು ಅಲ್ಲವಷ್ಟೇ ಖಂಡಿತವಾಗಿಯೂ ಅಲ್ಲ ಅಂತ ಅರ್ಥ ನಖಲು ಅಯಂ ಋಷಿಕುಮಾರ ಅಂತ ಹೇಳಿದ್ವಿ ರಾಜ ಆಕಾರ ಸದೃಶಂ ಅಸ್ಯ ಕಥಯತಿ ಸ್ಥಾನ ಏವಂ ತರ್ಕಿಣ ಅಂತ ಅದಕ್ಕೆ ಉತ್ತರವನ್ನ ಕೊಡ್ತಾನೆ ಅವನ ಆಕಾರವನ್ನು ನೋಡಿದಾಗ ಆಕಾರ ಸದೃಶಂ ಚೇಷ್ಟಿತಂ ಅವನ ವ್ಯವಹಾರ ಅವನ ಆಕಾರ ಆಕೃತಿ ರೂಪ ಇದು ನೋಡಿದಾಗ ಇವನು ಋಷಿಕುಮಾರ ಆಗಿರ್ಲಿಕ್ಕಿಲ್ಲ ಅಂತ ನನಗೆ ಅನಿಸಿತ್ತು ಅಂತ ಮನಸ್ಸಿನಲ್ಲಿ ಅನಿಸಿದ್ದನ್ನು ಅವನು ಹೇಳ್ತಾನೆ ಆಕಾರ ಸದೃಶಂ ಆಕಾರಕ್ಕೆ ಸಮಾನವಾದ ಅಸ್ಯ ಚೇಷ್ಟಿತಂ ಕಥಯತಿ ಇವನ ವ್ಯವಹಾರವೇ ಹೇಳುತ್ತದೆ ಅವನು ಮಾತನಾಡುವ ರೀತಿ ಅವನ ರೂಪ ಸಿಂಹದ ಮರಿಯ ಜೊತೆಯಲ್ಲಿ ಅವನು ಆಟವಾಡ್ತಾ ಇರುವಂತಹ ಭಂಗಿ ಇವುಗಳನ್ನೆಲ್ಲ ನೋಡಿದಾಗ ಮೃದು ಸ್ವಭಾವದ ಮಾರ್ಧವ ಗುಣದಿಂದ ಕೂಡಿರುವಂತಹ ಋಷಿಗಳ ಮಗ ಇವನಾಗಿರ್ಲಿಕ್ಕಿಲ್ಲ ಎನ್ನುವಂಥದ್ದು ಸ್ಪಷ್ಟವಾಗ್ತದೆ ಅಕಾರ ಸದೃಶಂ ಚೇಷ್ಟಿತಂ ಏವ ಅಸ್ಯ ಕಥಯತಿ ಇವನು ಋಷಿಕುಮಾರ ಅಲ್ಲ ಅಂತ ಹಾಗಾದ್ರೆ ನಾನು ಯಾಕೆ ಅವನನ್ನ ಋಷಿಪುತ್ರ ಅಂತ ಕರೆದೆ ಎನ್ನುವುದಕ್ಕೆ ಉತ್ತರವನ್ನ ಹೇಳ್ತಾನೆ ಸ್ಥಾನ ಪ್ರತ್ಯಯಾತ್ತು ವಯಂ ಏವಂ ತರ್ಕಿಣ ಅಂತರ್ಥ ಸ್ಥಾನ ಪ್ರತ್ಯಯಾತ್ ಸ್ಥಾನ ಅಂದ್ರೆ ಆ ಮಗು ಇರುವಂತಹ ಸ್ಥಳದ ಮೇಲಿನ ವಿಶ್ವಾಸದಿಂದ ಆಶ್ರಮದ ದ್ವಾರದ ಒಳಗಡೆ ಇದ್ದಾನೆ ಆಶ್ರಮದಲ್ಲಿದ್ದಾನೆ ಅವನು ಆ ದೃಷ್ಟಿಯಿಂದ ಸ್ಥಾನ ವಯಂ ಏವಂ ತರ್ಕಿಣ ನಾವು ಹೀಗೆ ತರ್ಕ ಮಾಡಿದೆವು ಊಹೆ ಮಾಡಿದೆವು ಅಂತ ಅರ್ಥ ಗೆಸ್ ಮಾಡಿದೆವು ಅಂತ ಅರ್ಥ ನಾವು ಹೀಗೆ ಆಲೋಚನೆ ಮಾಡಿದೆವು ಅಂತ ಯಥಾ ಅಭ್ಯರ್ಥಿತಂ ಅನುತಿಷ್ಠನ್ ಬಾಲಸ್ಪರ್ಶಂ ಉಪಲಭ್ಯ ಆತ್ಮಗತಂ ಆ ಹುಡುಗ ಸಿಂಹದ ಮರಿಯ ಜೊತೆಯಲ್ಲಿ ಆಟವಾಡ್ತಾ ಇದ್ದ ಅವನನ್ನ ನಿಯಂತ್ರಿಸಬೇಕು ಅಂತ ಈ ದುಶ್ಯಂತ ಅವನ ಸ್ಪರ್ಶವನ್ನ ಮಾಡಿದ ಯಥಾ ಅಭ್ಯರ್ಥಿತಂ ಬೇಡಿಕೊಂಡ ಹಾಗೆ ತಾಪಸಿ ಬಂದು ಬೇಡ್ಕೊಂಡಿದ್ಲು ಹಾಗೆ ಬಾಲಸ್ಪರ್ಶಂ ಉಪಲಭ್ಯ ಬಾಲಕನ ಸ್ಪರ್ಶವನ್ನ ಹೊಂದಿ ಅವನಿಗೆ ಸಂತೋಷವಾಗತ್ತೆ ಆ ಮಗುವನ್ನು ಮುಟ್ಟಿದಾಗ ಅವನ ಸ್ಪರ್ಶದಿಂದ ಆತ್ಮಗತಂ ತನ್ನಲ್ಲಿಯೇ ತಾನು ಹೇಳಿಕೊಳ್ಳುತ್ತಾನೆ ಈ ಆತ್ಮಗತಂ ಎಂಬುದು ನಾಟ್ಯಶಾಸ್ತ್ರದಲ್ಲಿ ಒಂದು ಪ್ರಕಾರ ಇದು ವೇದಿಕೆಯ ಮೇಲೆ ರಂಗಸ್ಥಳದಲ್ಲಿರುವಂತಹ ಪಾತ್ರ ತನ್ನಷ್ಟಕ್ಕೆ ತಾನು ಮಾತನಾಡಿಕೊಳ್ಳುತ್ತೆ ಆ ಮಾತು ಪ್ರೇಕ್ಷಕರಿಗೆಲ್ಲ ಗೊತ್ತಾಗ್ತದೆ ಆದರೆ ಅವನ ಜೊತೆಯಲ್ಲಿ ಇರುವ ಬೇರೆ ಪಾತ್ರಗಳಿಗೆ ಆ ಮಾತು ಕೇಳಿಸುವುದಿಲ್ಲ ಮನಸ್ಸಿನಲ್ಲಿಯೇ ಮಾತನಾಡಿಕೊಳ್ಳುವುದು ಅಂತರ್ಥ ಆತ್ಮಗತಂ ಕಸ್ಯಾಪಿ ಕಸಿ ಸ್ಪೃಷ್ಟಸ್ಯ ಸ್ಪೃಷ್ಟ ಸುಖಮಮೈವಂ ಕಾಂ ನಿರ್ವೃತಿಂ ಚೇತಸಿ ಕುರ್ಯಾತ್ ಯಸ್ಯಾಯ ಮಂಕಾತ್ ಕೃತಿ ಪ್ರರೂಢ ಅಂತ ಒಂದು ಶ್ಲೋಕದಲ್ಲಿ ಆ ಮಗುವನ್ನ ಯಾವುದೋ ಮಗು ಆ ಮಗುವನ್ನು ಮುಟ್ಟಿದಾಗ ನನಗೇ ಇಷ್ಟು ಸಂತೋಷವಾಗಬೇಕಾದರೆ ಆ ಮಗುವನ್ನು ಹೆತ್ತು ಹೊತ್ತು ಬೆಳೆಸಿದಂತಹ ತಂದೆ ತಾಯಿಯರಿಗೆ ಆ ಮಗುವನ್ನು ಅಪ್ಪಿಕೊಂಡಾಗ ಎಷ್ಟು ಆನಂದ ಉಂಟಾಗಲಿಕ್ಕಿಲ್ಲ ಸಂತೋಷ ಉಂಟಾಗಲಿಕ್ಕಿಲ್ಲ ಎನ್ನುವಂತಹ ಅಭಿಪ್ರಾಯವನ್ನ ಕವಿ ರಾಜನ ಮುಖಾಂತರ ಮಾತನಾಡಿಸ್ತಾನೆ ಅಂದರೆ ಇಲ್ಲಿ ದುಷ್ಯಂತನಿಗೆ ಸಂತತಿ ಇಲ್ಲ ಸಂತತಿ ಇಲ್ಲದೆ ಇರುವಂತಹ ದುಷ್ಯಂತ ಆ ಮಗುವನ್ನು ಮುಟ್ಟಿದಾಗ ಅವನಿಗೆ ಆನಂದ ಆಯಿತು ಅದಕ್ಕೋಸ್ಕರ ಸಂತತಿಯ ಕಾಮನೆಯುಳ್ಳಂತಹ ದುಷ್ಯಂತ ಮನಸ್ಸಿನಲ್ಲೇ ಹೇಳ್ಕೊಳ್ತಾನೆ ಪಾಪ ಅಂತಹ ಅಪ್ಪ ಅಮ್ಮಂದರಿಗೆ ಎಷ್ಟು ಸುಖ ಸಿಗಲಿಕ್ಕಿಲ್ಲ ಅಂತಹ ಸೌಭಾಗ್ಯ ನನಗೆ ಇಲ್ಲವಲ್ಲ ಎಂಬ ದೃಷ್ಟಿಯ ವಿಷಾದದ ಛಾಯೆ ಕೂಡ ಈ ಶ್ಲೋಕದಲ್ಲಿ ಕಂಡು ಬರುತ್ತೆ ಅನೇನ ಕಸ್ಯ ಅಪಿ ಕುಲಾಂಕುರೇಣ

ಾತ್ರು ಮಮ್ಮ ಮೊದಲನೇದು ಕಸ್ಯಾಪಿ ಯಾವನೋ ಒಬ್ಬನ ಮಗು ಅಂತರ್ಥ ಕಸ್ಯಾಪಿ ಅನೇನ ಕುಲಾಂಕುರೆನ ಈ ವಂಶೋದ್ಧಾರಕನ ಕುಲದ ಅಂಕುರ ಮೂಲ ಮೂಲಸ್ವರೂಪದ ಅಂತರ್ಥ ಅಂತಹ ವ್ಯಕ್ತಿಯ ಕುಲಾಂಕುರೇನ ಅವನಿಂದ ಸ್ಪೃಷ್ಟ ಮುಟ್ಟಲ್ಪಟ್ಟ ಮಮ ಗಾತ್ರು ನನ್ನ ಶರೀರಗಳಲ್ಲಿ ಗಾತ್ರಂ ಶರೀರಂ ಅಂತ ಶರೀರಗಳಲ್ಲಿ ಏವಂ ಸುಖಂ ಈ ರೀತಿಯ ಸುಖ ಎನ್ನುವುದು ಉಂಟಾಗತ್ತೆ ಯಸ ಅಂಕಾತ್ ಕೃತಿನಃ ಯಸ್ಯ ಯಾವ ಕೃತಿನಃ ಕೃತಕೃತ್ಯನಾದ ವ್ಯಕ್ತಿಯ ಅಂಕಾತ್ ತೊಡೆಯಿಂದ ಪ್ರರೂಢ ಬೆಳೆಸಲ್ಪಟ್ಟಂತಹ ಈ ಹುಡುಗ ಈ ಬಾಲಕನು ಕಾಮ್ ನಿರ್ವೃತ್ತಿ ತಸ್ಯ ಚೇತಸ್ಸಿ ಕುರಿಯಾತ್ ಎಂತಹ ಆನಂದವನ್ನು ಅವನ ಮನಸ್ಸಿನಲ್ಲಿ ಉಂಟು ಮಾಡಲಿಕ್ಕಿಲ್ಲ ಎಂಬುದಾಗಿ ಪ್ರಾರ್ಥನೆಯ ರೂಪದಲ್ಲಿ ತನಗೆ ಸಂತತಿ ಬೇಕಿತ್ತು ಎಂಬ ಬಯಕೆಯ ರೂಪದಲ್ಲಿ ವಿಷಾದವನ್ನು ಹೇಳ್ತಾ ಹೇಳ್ತಾ ಈ ಮಗುವಿನ ಸ್ಪರ್ಶದಿಂದ ಒಂದು ವಿಧವಾದ ಅವ್ಯಕ್ತವಾದ ಆನಂದ ನನಗೆ ಉಂಟಾಯಿತು ಅಂತ ರಾಜ ತನ್ನ ಅಭಿಪ್ರಾಯವನ್ನ ಆತ್ಮಗತದ ಮುಖಾಂತರ ವ್ಯಕ್ತಪಡಿಸ್ತಾನೆ ಎಂಬಲ್ಲಿಗೆ ಇವತ್ತಿನ ಪಾಠವನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ತರಗತಿಯಲ್ಲಿ ಇದರ ಮುಂದಿನ ಭಾಗಗಳನ್ನು ನೋಡೋಣ ಧನ್ಯವಾದಗಳು